ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ತಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನಾನೀಗ ಆಲ್ರೆಡಿ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿದ್ದೆ, ಇದ್ರ ವಿಡಿಯೋ ಯಾವಾಗ ಬರುತ್ತೆ ಅಂತ ಪರ್ಸ್ನಲಿ ಮೆಸೇಜ್ ಹಾಕಿ ಕೇಳ್ತಿದ್ರಿ. ಸೊ ಇವತ್ತಿನ ವಿಡಿಯೋ ಬಂದಿದೆ ಸ್ನೇಹಿತರೆ. ಸೊ ಆ್ಯಕ್ಚುಲಿ ಇದು ಬಂದು ಲಕ್ಷ್ಮೀ ಅವತಾರದಲ್ಲಿ ಒಂದು ವಿಡಿಯೋನ ಮಾಡಿದ್ವಿ. ಸೊ ಮೊದಲನೇದಾಗಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ರೂಪ ಅಂತ ಮೇಕಪ್ ಆರ್ಟಿಸ್ಟ್ ಬಂದಿದ್ದರು. ಸೊ ಈಗ ಆಲ್ರೆಡಿ ಎಲ್ಲ ಸೆಟಪ್ ಮಾಡ್ಕೊಂಡಿದ್ದೀವಿ. ನಮ್ಮ ಶೋರೂಮಲ್ಲಿ ಹಿಂದೆ ಇರುವಂಥ ಸ್ಪೇಸನ್ನು ಯುಟಿಲೈಸ್ ಮಾಡ್ಕೊಂಡಿದ್ದೀವಿ. ಈಗ ರೂಪ ಅವ್ರು ಶುರು ಮಾಡ್ತಾರೆ. ಶುರು ಮಾಡಿ ರೂಪ. ನಿಮ್ದು ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ಲ? ಅದಕ್ಕೆ ಸ್ವಲ್ಪ ನರ್ವಸ್ ಆಗಿ ಇದ್ದೀನಿ. ಮೇಕಪ್ ಅಂದ್ರೆ ಮಾಡ್ಬಿಡ್ತಾರೆ, ಬಟ್ ಇದು ಸ್ಪೆಸಿಫಿಕ್ ಆಗಿ ಒಂದು ಡಿಫ್ರೆಂಟ್ ಕೈಂಡ್ ಆಫ್ ಶೂಟ್. ಸೊ ಹಂಗಾಗಿ ಮ್ಯಾಮ್ ಅದು ಐಬ್ರೋ ಸ್ಟಿಕ್ ಆಗ್ಬೇಕಲ್ಲ ಮ್ಯಾಮ್ ಇವಾಗ. ಐಬ್ರೋ ನಿಮ್ಮ ಐಬ್ರೋಗೆ ಮಾಡಲ್ಲ, ಸ್ವಲ್ಪ ಮೇಲೆ ಐಬ್ರೋ ಕವರ್ ಮಾಡಿ ಸ್ವಲ್ಪ ಮೇಲೆ. ಐಬ್ರೋಸ್ಗೆ ಗ್ಲೂ ಅನ್ನ ಹಾಕಿ ಫಿಕ್ಸ್ ಮಾಡ್ಕೊಳ್ತಿದ್ದಾರೆ. ನಂತರ ಸ್ವಲ್ಪ ಹೇರ್ ಅನ್ನ ಸ್ಟ್ರೈಟ್ನಿಂಗ್ ಮಾಡಿಕೊಂಡ್ರು. ನಂದು ಪುಡಿ ಕೂದಲು ಇರೋದ್ರಿಂದ ಈ ಕಡೆಯಿಂದ ಸ್ಟ್ರೈಟ್ ಮಾಡ್ತಿದ್ರೆ ಆ ಕಡೆಯಿಂದ ನಾರ್ಮಲಿ ಅದೇ ರೀತಿ ಆಗ್ಬಿಡ್ತಿತ್ತು, ಕೂದಲು ಕರ್ಲಿ ಆಗ್ಬಿಡ್ತಿತ್ತು. ಮತ್ತು ತುಂಬ ಪುಡಿ ಕೂದಲಿದೆ. ಈಗ ಆರ್ಟಿಫಿಷಿಯಲ್ ಐಬ್ರೋಸನ್ನು ರೆಡಿ ಮಾಡ್ತಾರೆ. ಸೊ ಫಸ್ಟು ಈಗ ಐಬ್ರೋಸನ್ನು ಲೈಟನ್ ಮಾಡ್ಕೊಳ್ತಿದ್ದಾರೆ. ಏನು ಮಾಡಲ್ಲ, ಪ್ಲೀಸ್ ಅದು ತೆಗೆದ್ಬಿಡಿ ಅಂತ ಅಷ್ಟೇ. ನಮ್ಮ ಪಾರು ಒಂಟಿ ಮಧ್ಯದಲ್ಲಿ ಬಂದುಬಿಟ್ಟು ಏನೇನೋ ಕೇಳ್ತಾಯಿದ್ರು ಕ್ವಶನ್ಸ್ನ. ಸೊ ಅದಂತೂ ನಮ್ಮ ಆಂಟಿ ಫುಲ್ ಕಾಮಿಡಿಯಾಗಿ ಕೇಳ್ತಿದ್ರು. ಯಾಕಂದರೆ ಗಾಬರಿ ಆಂಟಿಗೆ ನಮ್ಮ ಮನೂನ ಏನೋ ಮಾಡೋಕ್ಕೋಗಿ ಇನ್ನೇನೋ ಮಾಡಿಬಿಡ್ತಾರೆ ಅನ್ನೋ ಭಯ ಹೇಳ್ತಾಯಿದ್ರು. ಪ್ಲೀಸ್ ಅದೆಲ್ಲ ಮಾಡಬೇಡಿ, ವಾಪಸ್ ಹೋಗಬೇಕಾದ್ರೆ ತೆಗೆದುಬಿಟ್ಟು ಹೋಗಿ ಐಬ್ರೋಸ್ನ, ಆರ್ಟಿಫಿಷಿಯಲ್ ಐಬ್ರೋಸ್ನ ಅಂತ ಹೇಳ್ತಾಯಿದ್ರು. ಈಗ ಎಕ್ಸ್ಟ್ರಾ ಐಬ್ರೋಸನ್ನು ಡ್ರಾ ಮಾಡ್ತಿದ್ದಾರೆ, ಆರ್ಟಿಫಿಷಿಯಲ್ ಐಬ್ರೋಸ್ ಅಂತ ಹೇಳ್ಬೋದು. ಸೊ ಈ ರೀತಿ ಡ್ರಾ ಮಾಡ್ಕೊಳ್ತಿದ್ದಾರೆ. ಈ ರೀತಿ ಐಬ್ರೋಸ್ ಡ್ರಾ ಮಾಡಾದಮೇಲೆ ಫಿಲ್ಲಿಂಗನ್ನು ಮಾಡ್ಕೊಳ್ತಿದ್ದಾರೆ. ಸೊ ಇದು ನ್ಯಾಚುರಲಾಗಿ ಕಾಣಲಿಕ್ಕೆ ಒಳಗಡೆ ಫಿಲ್ಲಿಂಗನ್ನು ಮಾಡ್ಕೊಳ್ತಾ ಇದ್ದಾರೆ. ಸ್ವಲ್ಪ ಬ್ರೌನ್ ಹಾಗೂ ಬ್ಲ್ಯಾಕ್ ಮಿಕ್ಸ್ ಕಲರಲ್ಲಿ ಈಗ ಐಬ್ರೋಸನ್ನು ಫಿಲ್ ಮಾಡ್ಕೊಳ್ತಾ ಇದ್ದಾರೆ, ನ್ಯಾಚುರಲಾಗಿ ಕಾಣಲಿ ಅಂಥೇಳಿ. ಅವ್ರು ಆಲ್ಮೋಸ್ಟ್ ಎಲ್ಲ ಹೈಯರ್ ಬ್ರ್ಯಾಂಡ್ದು ಕೂಡ ಯೂಸ್ ಮಾಡ್ತಾರೆ ಪ್ರಾಡಕ್ಟ್ಸ್ ಎಲ್ಲ. ಸ್ನೇಹಿತರೆ, ಇನ್ ಕೇಸ್ ನೀವೇನಾದರೂ ಅವ್ರ ಕ್ಲಾಸಸ್ಸನ್ನು ಅಟೆಂಡ್ ಮಾಡಬೇಕು ಅಂದರೆ ಡೆಫಿನೆಟ್ಲಿ ಒಂದು ಸತಿ ನೀವು ಕ್ಲಾಸನ್ನು ಅಟೆಂಡ್ ಮಾಡ್ಬೋದು. ಸೊ ಒನ್ ಡೇ ಆರ್ ಟೂ ಡೇ ಕ್ಲಾಸಸ್ ಇರುತ್ತಲ್ಲ, ಆ ಥರ ಅಟೆಂಡ್ ಮಾಡ್ಬೋದು. ನಿಮಗೆ ಒನ್ ಡೇನಲ್ಲಿ ವರ್ಕ್ಶಾಪಲ್ಲಿ ನಿಮಗೆ ಏನೇನು ಬೇಕು ಎಲ್ಲವೂ ಕೂಡ ಕಲಿಸ್ಕೊಡ್ತಾರೆ. ಸೊ ಈಗ ಐ ಶ್ಯಾಡೋನ ಅಪ್ಲೈ ಮಾಡ್ಕೊಳ್ತಾ ಇದ್ದಾರೆ. ಸ್ನೇಹಿತರೆ, ಇನ್ನೊಂದು ಹೇಳಬೇಕು, ಇನ್ ಕೇಸ್ ನೀವೇನಾದರೂ ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಕೋರ್ಸನ್ನು ಮಾಡಬೇಕು ಅಂತಿದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಪಾಪ ತುಂಬ ಶ್ರಮಜೀವಿ ಅಂತ ಹೇಳ್ಬೋದು, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ, ನಿಮಗೂ ಕೂಡ ಒಳ್ಳೆ ಕೋರ್ಸಲ್ಲಿ ಹೇಳ್ಕೊಡ್ತಾರೆ. ಸ್ವಲ್ಪ ಕಾಮಿಡಿ ಮಾಡಿಕೊಂಡು ಮಾತುಕತೆ ಆಡಿಕೊಂಡು ನೀಟಾಗಿ ಇಲ್ಲಿ ಮೇಕಪ್ಪನ್ನು ಅಪ್ಲೈ ಮಾಡ್ತಿದ್ದಾರೆ. ಕತ್ತಿನ ಭಾಗಕ್ಕೂ ಕೂಡ ಮೇಕಪ್ಪನ್ನು ಮಾಡಿದ್ರು. ಸೊ ಈಗ ಒಂದು ಬೀಸಣಿಗೆಯಲ್ಲಿ ನೀಟಾಗಿ ಬೀಸ್ತಾ ಇದ್ದಾರೆ. ಯಾಕಪ್ಪ ಅಂದರೆ ನೀಟಾಗಿ ಬೇಗನೆ ಅದು ಫಿಕ್ಸ್ ಆಗಲಿ ಅಂತ ಹೇಳಿ. ಈಗ ನೆಕ್ಸ್ಟು ಇಲ್ಲಿ ಫೌಂಡೇಶನನ್ನು ಅಪ್ಲೈ ಮಾಡ್ತಿದ್ದಾರೆ. ಮೊದಲು ಐ ಮೇಕಪ್ ಎಲ್ಲ ಮಾಡ್ಕೊಂಬಿಟ್ರು, ಆ ನಂತರ ಫೌಂಡೇಶನ್ ಎಲ್ಲನೂ ಕೂಡ ಮಾಡಲಿಕ್ಕೆ ಶುರು ಮಾಡಿದ್ರು. ಸೊ ಫೌಂಡೇಶನ್ ಅಷ್ಟೇ ನೋಡಿಕೊಂಡು ನನ್ನ ಮುಖಕ್ಕೆ ಕರೆಕ್ಟಾಗಿ ಹೊಂದುವಂತಹ ಫೌಂಡೇಶನನ್ನು ಅವರೇ ಮಿಕ್ಸ್ ಮ್ಯಾಚ್ ಮಾಡಿಬಿಟ್ಟು ರೆಡಿ ಮಾಡಿಕೊಂಡ್ರು. ಇದು ನಂದಾದ ನಂತರ ದೀಕ್ಷಿತನಿಗೆ ಆ್ಯಕ್ಚುಲಿ ಒಂದು ಶೂಟ್ ಇತ್ತು. ಸೊ ಅವಳು ಕೂಡ ಕೊಲಾಬ್ರೇಟ್ ಮಾಡಿಕೊಟ್ಲು. ಸೊ ಅದು ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು ಮೇಕಪ್ಪು, ಚೆನ್ನಾಗಿ ಮಾಡ್ತಾರೆ, ನನಗಂತೂ ಪರ್ಸ್ನಲಿ ಇಷ್ಟ ಆಯಿತು. ನಮ್ಮನೆ ಗೃಹ ಪ್ರವೇಶಕ್ಕೆ ಇವರೇ ಮಾಡಿಕೊಟ್ಟಿದ್ದು. ಅಷ್ಟೊತ್ತು ನಾವು ಅಗ್ನಿ ಮುಂದೆ ಕೂತಿದ್ರು ಕೂಡ ಹೋಮ ಮಾಡಬೇಕಾದ್ರೆ ಒಂಚೂರು ಕೂಡ ನನ್ನ ಮೇಕಪ್ಪು ಮೆಲ್ಟ್ ಆಗಿರಲಿಲ್ಲ. ಸೊ ಆ ರೀತಿ ನೀಟಾಗಿ ಮಾಡಿದರು. ಈಗ ಕನ್ಸೀಲರಲ್ಲಿ ನೀಟಾಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದಾರೆ. ಸೊ ಏನಕ್ಕಪ್ಪ ಈ ಕನ್ಸೀಲರಲ್ಲಿ ಅಪ್ಲೈ ಮಾಡ್ಕೊಳ್ತಾರೆ ಅಂದರೆ ಸ್ವಲ್ಪ ಹೈಲೈಟ್ ಆಗಲಿಕ್ಕೆ, ಆಯಿತಾ, ಒಂದು ಶೇಡು
ಬ್ರೈಟರನ್ನು ತೊಗೊಂಡು ಅಪ್ಲೈ ಮಾಡ್ಕೊಳ್ತಿದ್ದಾರೆ. ಈಗ ಅಲ್ತಾನ ಕೈಗೆ ಹಚ್ಕೊಳ್ತಾ ಇದ್ದೀವಿ. ನಮ್ಮ ಕಾಲದಲ್ಲಿ ಅಲ್ತಾ ತುಂಬ ಡಾರ್ಕ್ ಕಲರ್ ಬರ್ತಿತ್ತು, ಬಟ್ ಈಗ ಅಲ್ತಾ ಅಷ್ಟು ಡಾರ್ಕ್ ಕಲರ್ ಬರೋದಿಲ್ಲ. ಎಸ್, ಈಗ ರೆಡಿ ಆಯಿತು. ಈಗ ಪೌಡರ್ ಅಪ್ಲೈ ಮಾಡ್ತಿದ್ದಾರೆ. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಮೇಕಪ್ ರೆಡಿ ಆಗಿದೆ ಅಂತ. ಅಂದರೆ ಫಸ್ಟು ತುಂಬ ದೊಡ್ಡವರೇನೋ ಹಂಗೆ ಅಂದ್ಕೊಂಡಿದ್ದೆ ನಾನು. ಆಮೇಲೆ ಅದೇ ನಿಮ್ಮನ್ನು ಡೈರೆಕ್ಟಾಗಿ ನೋಡಿದಾಗಲೇ ಗೊತ್ತಾಯಿತು ನೀವು ಇನ್ನೂ ಚೆನ್ನಾಗಿದ್ದೀರ ವಿಡಿಯೋದಿಂದ. ಸ್ನೇಹಿತರೆ, ಕೆಲವೊಂದು ಟಿಪ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವೆಷ್ಟೇ ಮೇಕಪ್ ಲವರ್ ಆಗಿದ್ರು ಕೂಡ, ಎಷ್ಟೇ ಮೇಕಪ್ ಮಾಡಿದ್ರು ಕೂಡ, ನೈಟ್ ಟೈಮಲ್ಲಿ ಆ ಮೇಕಪ್ಪನ್ನು ರಿಮೂವ್ ಮಾಡಿ ಮಲಗೋದನ್ನು ಮರಿಬೇಡಿ ಸ್ನೇಹಿತರೆ. ಅಟ್ ಎನಿ ಕಾಸ್ಟ್ ರಿಮೂವ್ ಮಾಡಲಿಲ್ಲ ಅಂತ ಅಂದರೆ ನಿಮ್ಮ ಸ್ಕಿನ್ ಹಾಳಾಗುತ್ತೆ. ಸೊ ಇದನ್ನು ನೀವು ಯಾವಾಗಲೂ ಫಾಲೋ ಮಾಡೋದು ಮರಿಬೇಡಿ. ಕ್ಲೆನ್ಸ್ ಮಾಡಿ ನೀಟಾಗಿ ಮುಖ ವಾಶ್ ಮಾಡಿಬಿಟ್ಟು ಮಾಯಿಶ್ಚರೈಸರ್ ಅಥವಾ ಏನಾದರೂ ನೈಟ್ ಕ್ರೀಮನ್ನು ಅಪ್ಲೈ ಮಾಡಿ ಮಲಗಿರಿ ಆಯಿತಾ. ಸೊ ಈಗ ನೋಡಿ ಹೇಗಾಗಿದೆ ಮೇಕಪ್ ಅಂತ. ಅಂದ್ರೆ ತುಂಬಾ ಮಾಡಿಸಿ. ನಂತರ ಫಾಲ್ಸ್ ಐಲಾಶಸ್ ಅನ್ನು ಅಪ್ಲೈ ಮಾಡಿದ್ರು. ಈ ಫಾಲ್ಸ್ ಐಲಾಶಸ್ ತುಂಬ ಹೆವಿ ಆಗಿತ್ತು. ನಂಗೆ ಕಂಡುಬಿಟ್ರೆ ಏನೋ ಇದೆ, ಏನೋ ಒಂದು ಎಕ್ಸ್ಟ್ರಾ ಬಂದು ಕಣ್ಮೇಲೆ ಕೂತಿದೆ ಅನ್ನೋ ರೀತಿ ಫೀಲ್ ಆಗ್ತಿತ್ತು. ಸೊ ಈಗ ಇದಿಷ್ಟು ರೆಡಿ ಆಗಿದೆ, ಐ ಮೇಕಪ್ ರೆಡಿ ಆಯಿತು, ಇಷ್ಟು ರೆಡಿ ಆಯಿತು. ಈಗ ಸ್ಟೇನ್ ಮಾಡಿಕೊಂಡು ಬರ್ತೀನಿ, ಸಿಗ್ತೀನಿ. ಎಷ್ಟು ಕಷ್ಟ ಆಯಿತು ಅಂದರೆ ಹೇರ್ ಸೆಟ್ ಮಾಡೋದು. ಮೊದಲೇ ತಲೆಯಲ್ಲಿ ಕೂದಲು ಕಡಿಮೆ, ಮತ್ತು ಚಿಕ್ಕ ಚಿಕ್ಕ ಬೇಬಿ ಹೇರ್ಸ್ ಜಾಸ್ತಿ, ತುಂಬಾ ಹಿಂಸೆ ಆಯಿತು ಅವ್ರಿಗೆ. ಸೊ ಈಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದಿದ್ದೀನಿ. ಜುವೆಲ್ಸ್ ಎಲ್ಲ ಹಾಕ್ತಿದ್ದಾರೆ, ನೀವಿಲ್ಲಿ ಗಮನಿಸ್ತಾ ಇರ್ಬೋದು. ಸೊ ಸ್ವಲ್ಪ ಮಾಂಗಲ್ಯ ಸರನ ಈಚೆ ಹಾಕಿ ಅಂತ ಅಂದರು, ಸರಿ ಅಂದ್ಬಿಟ್ಟು ಈಚೆ ಹಾಕಿದೆ. ಕೈಗೆ ಬಳೆ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಸೊ ಇನ್ನೊಂದು ಏನಪ್ಪ ಅಂದರೆ, ಬಳೆ ನನ್ನ ಸೈಜ್ ಇದ್ದರೂ ಕೂಡ ನನಗೆ ಆಗ್ತಿರಲಿಲ್ಲ, ಟೈಟ್ ಟೈಟ್ ಅನಿಸ್ತಿತ್ತು, ಒಂಥರ ಉರಿತಿತ್ತು. ಯಾಕಂದರೆ ಒಳಗಡೆ ಒಂದು ಎಕ್ಸ್ಟ್ರಾ ಲೈನ್ ಥರ ಕೊಟ್ಬಿಟ್ಟಿದ್ರು. ಸೊ ಅದು ನನಗೆ ತುಂಬ ಉರಿತಾ ಇತ್ತು ಕೈಗೆ ಹಾಕಿದಾಗ. ಈಗ ನೋಡ್ತಾ ಇರ್ಬೋದು ಇಲ್ಲಿ ಎಲ್ಲ ಫಿಕ್ಸ್ ಮಾಡ್ಕೊಂಡಿದ್ದೀವಿ. ಕ್ಯಾಮ್ರಾಮ್ಯಾನ್ ಬಂದಿದ್ದಾರೆ, ಮೇಕಪ್ ಆರ್ಟಿಸ್ಟ್ ಮೇಕಪ್ ಆಯಿತು. ಈಗ ಫೈನಲಿ ಕಿರೀಟ ಹಾಕೋಬೇಕು, ಮತ್ತು ಕೂತ್ಕೊಬೇಕು ಈಗ ಶೂಟ್ಗೆ. ಇದು ನನ್ನ ಫೈನಲ್ ಲುಕ್ ಸ್ನೇಹಿತರೆ. ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿತ್ತು. ಸೊ ನಿಮ್ಮ ಅನಿಸಿಕೆ ಏನು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಸೊ ಈಗ ಆಲ್ರೆಡಿ ನಾನು ಇದರದ್ದು ಒಂದು ಶಾರ್ಟ್ ಕ್ಲಿಪ್ಪಿಂಗನ್ನು ನಾನು ಹಾಕಿರ್ತೀನಿ ಆ ಶಾರ್ಟ್ಸಲ್ಲಿ. ಖಂಡಿತವಾಗ್ಲೂ ಮಿಸ್ ಮಾಡಿದೆ ನೋಡಿ. ಸೊ ಮೇಕಪ್ ಹೇಗೆ ಬಂದಿದೆ ಹಾಗೂ ನಾನು ಈ ಲಕ್ಷ್ಮೀ ಅವತಾರದಲ್ಲಿ ಹೇಗೆ ಕಾಣಿಸ್ತಿದ್ದೀನಿ ಅನ್ನೋದು ಕೂಡ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಬ್ಬ ಹೇಗೂ ಮುಗ್ದೋಯ್ತು, ಹಬ್ಬದ ಟೈಮ್ ಮುಗಿದ ಮೇಲೆ ಆಗ್ತಾಯಿದ್ದೀನಿ, ಸಾರಿ. ಎಸ್, ಇದು ನನ್ನ ಫೈನಲ್ ಲುಕ್ ಅಂತ ಹೇಳ್ಬೋದು. ಹಾಗೆ ಇದೆಲ್ಲ ಆದಮೇಲೆ ನಮ್ಮ ಸ್ಟಾಫ್ ಎಲ್ಲರೂ ಬಂದು ನಂದೊಂದು ಫೋಟೋ ಅಂತ ಬಂದು ಒಬ್ಬರು ಫೋಟೋವನ್ನು ತೆಗೆದುಕೊಂಡ್ರು ಡಿಫ್ರೆಂಟ್ ಲುಕ್ಕಲ್ಲಿ ಇರೋದ್ರಿಂದ. ಅದರಲ್ಲೂ ನಮ್ಮ ಅಂಗಡೀಲಿ ಒಬ್ಬ ವಿನಯ್ ಅಂತ ಇದ್ದಾನೆ, ಅವನಂತೂ ಇನ್ನು ಸ್ವಲ್ಪ ಹೊತ್ತು ಬಿಟ್ಟಿದ್ರೆ ಕಾಲ್ಗೆ ಬಿದ್ದುಬಿಡೋನು. ಫುಲ್ಲು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ಲಕ್ಷ್ಮಿ ಥರ ಕಾಣಿಸ್ತಿದ್ದೀರಾ ಅಂತ ಹೇಳ್ತಿದ್ದ. ಎಸ್, ನಮ್ಮ ಹುಡುಗರೇ ಬಿದ್ದು ಕಾಲಿಗೆ ನಮಸ್ಕಾರ ಮಾಡ್ಕೊಬೇಕು ಅಂತ ಆ ತರ ಫೀಲ್ ಬಂದ್ಬಿಟ್ಟಿದ್ದ ಅವ್ನು. ಮೇಕಪ್ ನೋಡಿ ಆತರ ಸಕದ ಮಾಡಿದ್ಯಾ ಅಲ್ಲಿ ಹಿಂಗೆ ಅಂತಿದ್ದ. ಯಾರಾದ್ರೂ ಇವ್ರ ಹತ್ರ ಮೇಕಪ್ ಕಲಿಬೇಕು ಅಂದ್ರು ಕೂಡ ಅವ್ರ ಮೇಕಪ್ ಅನ್ನ ಹೇಳ್ಕೊಡ್ತಾರೆ. ಏನಾದ್ರೂ ಇದ್ರೆ ಇನ್ಫಾರ್ಮೇಶನ್ ಹೇಳ್ರಪ್ಪ, ಸುಮ್ನೆ ನಿಂತ್ಕೊಬಿಟ್ರೆ ಪಾಪ ಅವ್ರ ಹೆಂಗ್ ಗೊತ್ತಾಗುತ್ತೆ, ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ ಹೇಳಿ. ನನ್ನ ಹೆಸರು ರೂಪಾರಾಮಸ್ವಾಮಿ, ನಂದು ಇನ್ಸ್ಟಾ ಐ ಡಿ ಬಂದು ಮೇಕಪ್ ಬೈ ರೂಪಾರಾಮಸ್ವಾಮಿ ಅಂತ. ನಾನು ಆನ್ಲೈನ್ ಕ್ಲಾಸಸ್ ಅಂಡ್ ಆಫ್ಲೈನ್ ಕ್ಲಾಸಸ್ ಕೂಡ ಮಾಡ್ತೀನಿ. ಖಂಡಿತ ಕಲಿಯೋ ಇಂಟ್ರೆಸ್ಟ್ ಇದೆ, ಬನ್ನಿ. ಅಫೋರ್ಡೆಬಲ್ ಪ್ರೈಸ್ ಅಲ್ಲಿ ಎಲ್ಲರಿಗೂ ಮೇಕಪ್ ಹೇಳ್ಕೊಡೋಕೆ ನಾನು ರೆಡಿ ಇದ್ದೀನಿ. ಖಂಡಿತ ತುಂಬಾ ಅಫೋರ್ಡೆಬಲ್ ಆಗಿ ನಿಮಗೆ ಟೀಚ್ ಮಾಡ್ತೀನಿ. ಅಂಡ್ ನಿಮ್ಗೆ ಯಾವ್ದಾದ್ರು ಫಂಕ್ಷನ್ಸ್ಗೆ ಏನಾದ್ರು ಮೇಕಪ್ ಬೇಕಾದ್ರೆ ಖಂಡಿತ ಕಾಂಟ್ಯಾಕ್ಟ್ ಮಾಡಿ. ತುಂಬಾ ರೀಸನಬಲ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತಾರೆ, ತುಂಬಾನೇ ರೀಸನಬಲ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತಾರೆ. ಇವನ್ ಬೇಸಿಕ್ ಸ್ಟಾರ್ಟಿಂಗ್ ಎಷ್ಟಿಂದ ಶುರು ಆಗುತ್ತೆ ರೂಪಾ? ನಮ್ ಬೇಸಿಕ್ ಬಂದು 3.5 ಮೂರುವರೆ ಸಾವಿರದಿಂದ ಮೇಕಪ್ ಶುರುವಾಗಿ ಅಪ್ ಟು 25,000 ವರ್ಗೂ ಮೇಕಪ್ ಅವನಿಗೆ ಚಾರ್ಜಸ್ ಅನ್ನ ಮಾಡ್ತಾರೆ. ಇಲ್ಲೇ ಅಂತ ಹೊರಗಡೆ ಇದ್ರು ಕೂಡ ಬರ್ತಾರೆ, ಬಟ್ ಟ್ರಾವೆಲ್ ಅಲೋಯನ್ಸ್ ಬೇರ್ ಮಾಡ್ಬೇಕಾಗುತ್ತೆ ನೀವು. ಎಸ್, ಥ್ಯಾಂಕ್ ಯು ರೂಪಾ. ಓಕೆ, ಸೊ ಇದು ಫೈನಲ್ ಲುಕ್ಕು. ಫೋಟೋಶೂಟ್ ಎಲ್ಲ ಮುಗೀತು. ನೆಕ್ಸ್ಟ್ ಮುಂದಿನ ಸಂಚಿಕೆಗಳಲ್ಲಿ ಅದ್ರ ಫೋಟೋಶೂಟ್ ಸಣ್ಣ ಸಣ್ಣ ತುಣುಕುಗಳನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ. ಸೊ ರೂಪಾ ಅಂತ ಮೇಕಪ್ ಆರ್ಟಿಸ್ಟ್, ನನ್ನ ಮನೆಯ ಗೃಹ ಪ್ರವೇಶದಲ್ಲೂ ಕೂಡ ರೂಪಾ ಅವರೇ ಬಂದು ಮೇಕಪ್ ಮಾಡಿದ್ರು. ಸೊ ಈ ಬಾರಿ ಕೂಡ ಅವರೇ ಬಂದ್ರು. ಥ್ಯಾಂಕ್ ಯು ರೂಪಾ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ನಮ್ಗೆ ಈ ಆಪರ್ಚುನಿಟಿ ಕೊಟ್ಟಿರೋಕೆ. ಇಷ್ಟ ಆಯ್ತಾ ನಿಮ್ ಮೇಕಪ್?
ನನಗೆ ಇಷ್ಟ ಆಯ್ತು, ನಿಮ್ ವ್ಯೂವರ್ಸ್ ಏನ್ ಹೇಳ್ತಾರೆ ನೋಡ್ಬೇಕು. ನಿಮಗೆ ಇಷ್ಟ ಆಯ್ತಾ? ತುಂಬಾ ಇಷ್ಟ ಆಯ್ತು. ಅದೇ ಎಲ್ಲರೂ ಹೇಳ್ತಿವಿ ತುಂಬಾ ಚೆನ್ನಾಗಿದೆ ಅಂತ. ಒಬ್ಬರಾದ್ಮೇಲೆ ಒಬ್ರು ಬಂದು ಬಂದು ಫೋಟೋ ತೆಗ್ಸ್ಕೊಂಡು ಹೋಗ್ತಿದ್ದಾರೆ, ತುಂಬಾ ಚೆನ್ನಾಗಿ ಬಂದಿದೆ ಅಂತ. ಥ್ಯಾಂಕ್ ಯು. ಇನ್ ಕೇಸ್ ನೀವು ಯಾರಾದ್ರೂ ಮೇಕಪ್ ಮಾಡಿಸ್ಕೋಬೇಕು ಅಂತಿದ್ರೆ ಖಂಡಿತವಾಗ್ಲೂ ರೂಪ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಹೇಗೂ ಹಬ್ಬ ಹತ್ರ ಬಂತು, ಹಬ್ಬಕ್ಕೋಸ್ಕರನೇ ಈ ಮೇಕಪ್ ಲುಕ್ ಅನ್ನ ನಾವು ಮಾಡಿದ್ದು. ತುಂಬಾ ತಿಂಗಳಿಂದ ಪ್ಲಾನ್ ಮಾಡ್ತಿದ್ವಿ ಬಟ್ ಮಾಡಕ್ಕೆ ಆಗ್ತಿರ್ಲಿಲ್ಲ, ಟೈಮೇ ಆಗ್ತಿರ್ಲಿಲ್ಲ. ಸೊ ಬಟ್ ಇವಾಗ ಟೈಮ್ ಆಪರ್ಚುನಿಟಿ ಕೂಡ ಬಂತು ಹಬ್ಬಕ್ಕೆ, ದಸರಾ ಹಬ್ಬ ಟೈಮ್ನಲ್ಲಿ. ಎಸ್, ಇನ್ ಕೇಸ್ ನೀವು ಏನಾದ್ರೂ ರೂಪ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂದ್ರೆ ಸ್ಕ್ರೀನ್ ಅಲ್ಲಿ ನಂಬರ್ ಹಾಕಿರ್ತೀವಿ, ಸೊ ಕಾಂಟ್ಯಾಕ್ಟ್ ಮಾಡಿ. ಎಲ್ಲ ಇವೆಂಟ್ಗೂ ರೆಡಿ ಮಾಡಿ ಕೊಡ್ತಾರೆ. ಸೊ ಅವ್ರದ್ದು ಫೋನ್ ನಂಬರನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.